ಮತ್ತೆ ಎಲ್ಲಿ ಬಾಂಬ್ ಹಾಕಿದ್ರು ಕೂಡ ಅದು ಮುಸಲ್ಮಾನರೇ ಹಾಕಿದ್ರು ಹೇಳಿ ಒಂದು ತೀರ್ಮಾನಕ್ಕೆ ಬಂದ ರೀತಿಯಲ್ಲಿ ಮಾತಾಡ್ತಾರೆ ಇವರು. ನಿಜವಾಗಿ ಬಾಂಬ್ ಹಾಕುವವರು ಮಾತ್ರ ಭಯೋತ್ಪಾದಕರಲ್ಲ, ನಿಜವಾಗಿ ಭಯವನ್ನು ಉತ್ಪಾದನೆ ಮಾಡುವವರು ಎಲ್ಲರೂ ಕೂಡ ಭಯೋತ್ಪಾದಕರೇ. ಆಸ್ ಇಫ್ ಇವರು ಮಾತಾಡುವ ರೀತಿ ನೋಡಿದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೋಗಿ ಬಾಂಬ್ ಹಾಕಿದ್ದು ಅಂತ ಎಣಿಸ್ಬೇಕು. ನಮಸ್ಕಾರ. ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಬಾಂಬ್ ಸ್ಫೋಟ ಆದಾಗ ಸಹಜವಾಗಿ ಎಲ್ಲ ಬೆಂಗಳೂರಿನವರು ಮತ್ತು ಕರ್ನಾಟಕದವರು ಒಂದು ರೀತಿ ಭಯದಲ್ಲಿರ್ತಾರೆ. ಆದರೆ ಈ ಮಾನ ಮರ್ಯಾದೆ ಇಲ್ಲದ BJP ಅವರು ಅದರಲ್ಲಿ ಕೂಡ ರಾಜಕೀಯ ಮಾಡ್ತಾರೆ. ಅಯೋಗ್ಯರು ಇವರು. ನಾನು 3 ಜನರ ಹೇಳಿಕೆ ನೋಡಿದೆ, ರಾಜ್ಯದ ದೊಡ್ಡ ದೊಡ್ಡ ನಾಯಕರು. ಆ ಯತ್ನಾಳ್ ಹೇಳ್ತಾರೆ, ಡಿ ಕೆ ಶಿ ಅವರು ಭಯೋತ್ಪಾದಕರನ್ನೇ ಬ್ರದರ್ಸ್ ಅಂತ ಕರೀತಾರೆ ಅಂತ ಹೇಳ್ತಾರೆ. ಆ ವಿಜಯೇಂದ್ರ ಹೇಳ್ತಾರೆ, ಅಲ್ಪಸಂಖ್ಯಾತರ ಓಲೈಕೆಯಿಂದ ಇದು ಬಾಂಬ್ ಆಗಿದ್ದು ಅಂತ ಹೇಳ್ತಾರೆ. ಆ ಅಶೋಕ್ ಹೇಳ್ತಾರೆ, ಬ್ರ್ಯಾಂಡ್ ಬೆಂಗಳೂರ, ಬಾಂಬ್ ಬೆಂಗಳೂರ ಅಂತ ಹೇಳ್ತಾರೆ. ಬಹಳ ಕೊಳಕಿನ ವ್ಯಕ್ತಿಗಳಿವರು. ನಾನು ಇವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇವರಿಗೆ ಒಂದು ಕನ್ಸ್ಟ್ರಕ್ಟಿವ್ ಒಪೊಸಿಷನ್ ಆಗಿ, ಅಂದರೆ ಒಂದು ರಚನಾತ್ಮಕ ವಿರೋಧ ಪಕ್ಷ ಆಗಿ, ಜನ ಭಯದಲ್ಲಿದ್ದಾಗ ಒಂದು ವಿರೋಧ ಪಕ್ಷ ಆಗಿ, ಅದು ಯಾರೇ ಮಾಡಿರಲಿ ಅದರ ವಿರುದ್ಧ ತನಿಖೆ ಮಾಡೋಣ, ಅದಕ್ಕೆ ನಾವು ಸಹಕಾರ ಕೊಡ್ತೇವೆ, ಇವತ್ತು ಜನರನ್ನು ಪ್ರವೋಕ್ ಮಾಡುವಂಥ, ಪ್ರಚೋದನೆ ಮಾಡುವಂಥ ಕೆಲಸ ನಾವು ಮಾಡಬಾರ್ದು ಎಂಬ ಒಂದು ಕನಿಷ್ಠ ಒಂದು ಕಾಮನ್ ಸೆನ್ಸ್ ಇವರಿಗಿಲ್ಲ. ಇವರಿಗೇನಾಗಿದೆ, ಮುಸಲ್ಮಾನರ ವಿರುದ್ಧ ಆಲ್ರೆಡಿ ಒಂದು 20 ವರ್ಷದಿಂದ ಬ್ಯಾಡ್ದಿದ್ದೆಲ್ಲ ಮಾತಾಡಿ ಎಲ್ಲ ಮುಸಲ್ಮಾನರು ಭಯೋತ್ಪಾದಕರೇ ಎಂಬ ರೀತಿಯಲ್ಲಿ ಮಾತಾಡ್ತಾರೆ. ಮತ್ತು ಎಲ್ಲಿ ಬಾಂಬ್ ಹಾಕಿದರೂ ಕೂಡ ಅದು ಮುಸಲ್ಮಾನರೇ ಹಾಕಿದ್ದು ಹೇಳಿ ಒಂದು ತೀರ್ಮಾನಕ್ಕೆ ಬಂದ ರೀತಿಯಲ್ಲಿ ಮಾತಾಡ್ತಾರೆ ಇವರು. ಇವರಿಗೆ ನಾಚಿಕೆ ಆಗಬೇಕು. ಇವರು ಪಾಕಿಸ್ತಾನ ಮತ್ತು ಹಿಂದೂ ಮುಸ್ಲಿಂ ಇದರಲ್ಲೇ ಇವರು ಅನ್ನ ಮತ್ತು ನೀರು ಕಂಡುಕೊಂಡು ಬಂದವರು. ಯಾಕೆ ಇವರ ವಾಜಪೇಯಿ ಅವರು ಲಾಹೋರಿಗೆ ಬಸ್ಸಲ್ಲಿ ಹೋಗಲಿಲ್ವಾ? ಯಾಕೆ ಇವರು ನರೇಂದ್ರ ಮೋದಿ ಅವರು ನವಾಜ್ ಷರೀಫ್ ಅವರ ಒಂದು ಅಲ್ಲಿ ಔತಣಕೂಟಕ್ಕೆ ಹೋಗಿ ಬರಲಿಲ್ವಾ? ಇವತ್ತು ರಾಜ್ಯದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿರುವವರು ಜನರಿಗೆ ಧೈರ್ಯ ಕೊಡಬೇಕು, ಯಾರೇ ವಿರೋಧ ಪಕ್ಷ ಇರಲಿ. ಯಾಕೆ ಯಡಿಯೂರಪ್ಪ ಆಡಳಿತದಲ್ಲಿರುವಾಗ ಬಾಂಬ್ ಹೊಡಿಲಿಲ್ವಾ ಎಲ್ಲಿ ಕೂಡ? ನರೇಂದ್ರ ಮೋದಿ ಸರ್ಕಾರದಲ್ಲಿರುವಾಗ ನಾಗರಿಕರ ಮೇಲೆ ಬಿಡಿ, ಸೈನಿಕರ ಮೇಲೆ ಎಷ್ಟು ಸಲ ಬಾಂಬ್ ದಾಳಿಯಾಗಿದೆ? ಉರಿ, ಪಠಾಣ್ಕೋಟ್, ವ್ಯಾಂಪೋರ್, ಪುಲ್ವಾಮಾ, RDX ತಂದು ಅಷ್ಟು ಸೈನಿಕರನ್ನು ಸಾಯಿಸುವಂಥ ಕೆಲಸ ಆಯಿತು. ಆದರೆ ನಮ್ಮ ದೇಶದ ಒಂದು ಸುರಕ್ಷತೆ ವಿಷಯ ಬಂದಾಗ ಎಲ್ಲರೂ ರಾಜಕೀಯ ಮರೀಬೇಕು. ಇದು ಬಹಳ ಅತಿ ಆಯಿತು ಈ ವಿಜಯೇಂದ್ರ ಮತ್ತು BJP ಅವರು. ಇವರಿಗೆ ಕರ್ನಾಟಕದ ಜನ ಇವರ ಯೋಗ್ಯತೆಗೆ ಇವರಿಗೆ ಮಂಗಳಾರತಿ ಮಾಡಿ ಇವತ್ತು 60 ಸೀಟು ಕೊಟ್ಟು ಅಲ್ಲಿ ಕೂತ್ಕೊಳಿಸಿದ್ದಾರೆ. ಇವರಿಗೊಂದು ಅಪೋಸಿಷನ್ ಲೀಡರ್ ಮಾಡಲಿಕ್ಕೆ 8 ತಿಂಗಳಾಯಿತು. ಇವತ್ತು ಮೋದಿ 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 ಅಂತ ಕುಣಿತಾರೆ ಹೊರತುಪಡಿಸಿದರೆ ಮಾಡಿದ ಒಂದೇ ಒಂದು ಸಾಧನೆ ಇಲ್ಲ. ಬರೀ ಒಂದು ದ್ವೇಷ ನಂಜು ಕಾರಿ ಇವರು ಜನರ ತಲೆ ಹಾಳು ಮಾಡ್ತಾರೆ. ನಿಜವಾಗಿ ಬಾಂಬ್ ಹಾಕುವವರು ಮಾತ್ರ ಭಯೋತ್ಪಾದಕರಲ್ಲ, ನಿಜವಾಗಿ ಭಯವನ್ನು ಉತ್ಪಾದನೆ ಮಾಡುವವರು ಎಲ್ಲರೂ ಕೂಡ ಭಯೋತ್ಪಾದಕರೇ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಜನರಿಗೆ ಅತಿ ಹೆಚ್ಚಿನ ಭಯ ಬಾಂಬ್ ಆದ ನಂತರ ಈ BJP ಅವರ ವರ್ತನೆ ಮತ್ತು ಹೇಳಿಕೆಯಿಂದ ಬೆಂಗಳೂರಿನ ಜನರಿಗೆ ಭಯದಲ್ಲಿಡುವಂಥ ಒಂದು ವಾತಾವರಣ ಇವರು ಮಾಡ್ತಾರೆ. ಆಸ್ ಇಫ್ ಇವರು ಮಾತಾಡುವ ರೀತಿ ನೋಡಿದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೋಗಿ ಬಾಂಬ್ ಹಾಕಿದ್ದಂತ ಎಣಿಸ್ಬೇಕು. ಹಾಗಾಗಿ ಸ್ನೇಹಿತರೆ, ಇದು ನಾನು ಹೇಳೋದು, ಇದು ಚುನಾವಣೆ ಹತ್ರ ಬರುವಾಗ ಇವರು ಎಂಥ ನೀಚ ಕೆಲಸ ಮಾಡಲಿಕ್ಕೂ ರೆಡಿ ಇದ್ದಾರೆ, ಇವರೇ ಬಾಂಬ್ ಇಡಲಿಕ್ಕೂ ಕೂಡ ರೆಡಿ ಇದ್ದಾರೆ. ಇದ್ರ ಬಗ್ಗೆ ನಾನೇನು ಸುಮ್ಮನೆ ಒಂದು ಸಿಟ್ಟಿನಲ್ಲಿ ಅಥವಾ ಒಂದು ಮಾತಾಡಬೇಕು, ನನ್ನ ವಿಡಿಯೋ ಎಲ್ಲ ನೋಡ್ತೀರಿ ಅಂತ ಹೇಳೋದಲ್ಲ. BJP ಅವರು ಯಾವ ನೀಚ ಕೆಲಸಕ್ಕೂ ಕೂಡ ರೆಡಿ ಇದ್ದಾರೆ. ಹಾಗಾಗಿ ಚುನಾವಣೆಯಲ್ಲಿ ಓಟ್ ಹಾಕುವಾಗ ಜಾಗ್ರತೆಯಿಂದ ಆಲೋಚನೆ ಮಾಡಿ ಓಟ್ ಹಾಕಿ, ಮತ್ತು ಚುನಾವಣೆಯ ಸಂದರ್ಭದಲ್ಲಿ ಕೂಡ ಬಹಳಷ್ಟು ತಾಳ್ಮೆ ಮತ್ತು ಜಾಗ್ರತೆಯಿಂದ ಸಮಾಧಾನದಿಂದ ಎಲ್ಲ ಮೀಡಿಯಾದಲ್ಲಿ ಬರುವಂಥದ್ದನ್ನು ನೋಡಿ ಅರ್ಥೈಸಿಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಈ ವಿಡಿಯೋ ಮಾಡಿದ್ದು. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.